ವೀಕ್ಷಕರೇ ನಮಸ್ಕಾರ. ಜೀಟ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕಿವಿಯ ಹಿಂದೆ ಇದನ್ನ ಹಚ್ಕೊಂಡ್ರೆ ರಾತ್ರೋರಾತ್ರಿ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಕಷ್ಟಗಳು ದೂರವಾಗಿ ಎಲ್ಲಾ ಕ್ಷೇತ್ರದಲ್ಲೂ ನೀವು ಶುಭ ಫಲವನ್ನ ಪಡಿಬೇಕು ಅಂತಂದ್ರೆ ನಾವಿಲ್ಲಿ ಹೇಳ್ತಾ ಇರುವಂತಹ ನಿಯಮಗಳನ್ನ ಪಾಲಿಸಿ. ಮೊದಲಿಗೆ ಮಂಗಳವಾರ ಅಥವಾ ಶನಿವಾರ ನೀವು ಒಂದು ಅರಳಿ ಎಲೆಯನ್ನ ತಗೊಂಡು ಅದ್ರ ಮೇಲೆ ಓಂ ಹಂ ಹನುಮತೇ ನಮಃ ಅನ್ನೋ ಹನುಮಾನ್ ಮಂತ್ರವನ್ನ ಬರಿಬೇಕು. ಇದನ್ನ ಕೇಸರಿ ಅಥವಾ ಕುಂಕುಮದಲ್ಲಿ ಬರೆಯುವುದು ಉತ್ತಮ. ಬರೆದ ನಂತರ ಅದನ್ನ ಹನುಮಂತನ ಚಿತ್ರದ ಎದುರು ಅಥವಾ ನಿಮ್ಮ ಮುಂದೆ ಇಟ್ಟು ಓಂ ಹಂ ಹನುಮತೇ ನಮಃ ಅನ್ನೋ ಮಂತ್ರವನ್ನ ಜಪಿಸಿ. ಒಂದು ಸಾರಿ, ಎರಡು ಸಾರಿ, ಹತ್ತು ಸಾರಿ, 21 ಬಾರಿ, ಅದಕ್ಕಿಂತಲೂ ಹೆಚ್ಚು ಸಲ, ಹೀಗೆ ನಿಮಗೆ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಇದನ್ನ ಜಪಿಸಿ. ಅದು ನಿಮಗೆ ಬಿಟ್ಟದ್ದು. ನಿಮಗೆ ಎಷ್ಟು ದೊಡ್ಡ ಸಮಸ್ಯೆ ಇದೆಯೋ ಅದಕ್ಕೆ ಸರಿಯಾಗಿ ಮಂತ್ರವನ್ನ ಪಠಿಸಬೇಕು. ಇದನ್ನ ಬೆಳಗ್ಗೆ ಮಾಡೋದು ಉತ್ತಮ. ಅದೇ ರೀತಿ ಸಂಜೆ ವೇಳೆ ಮಂತ್ರವನ್ನ ಬರೆದಂತಹ ಎಲೆಯನ್ನ ಯಾವುದಾದ್ರೂ ನದಿ, ಹೊಳೆ ಅಥವಾ ಸಮುದ್ರದಲ್ಲಿ ಪ್ರವಹಿಸಿ ಬನ್ನಿ. ಇದರಿಂದ ನಿಮ್ಮ ಜೀವನದ ಕಷ್ಟಗಳೆಲ್ಲ ಕಳೆದು ದೊಡ್ಡ ರೀತಿಯಲ್ಲಿ ಬದಲಾವಣೆಯಾಗುತ್ತೆ. ಇನ್ನೊಂದು ಉಪಾಯವನ್ನು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಲ್ಲಿ ಕೆಟ್ಟ ದೃಷ್ಟಿಯಾಗಿದ್ರೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಾಧಿಸ್ತಾ ಇದ್ರೆ ನೀವು ಈ ವಿಧಾನವನ್ನ ಅನುಸರಿಸಬಹುದು. ಹನುಮಾನ್ ಮಂದಿರಕ್ಕೆ ತೆರಳಿ. ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿಯೇ ಹನುಮಂತನಿಗೆ ಕೇಸರಿ ತಿಲಕವನ್ನ ಹಚ್ಚಿ ಭಜರಂಗ್ ಬಾಣವನ್ನ ಪಠಿಸಬೇಕು. ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ರೆ, ನೀವು ಕೈಗೊಂಡ ಕಾರ್ಯಗಳು ಪೂರ್ತಿ ಆಗದೇ ಇದ್ರೆ, ನೀವು ಮಾಡೋ ಈ ಉಪಾಯದಿಂದ ಎಲ್ಲಾ ಸಮಸ್ಯೆಗಳು, ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲ, ಹನುಮಾನ್ ಮಂದಿರಕ್ಕೆ ತೆರಳಿ ಅಲ್ಲಿ ದೇವರಿಗೆ ಅರ್ಪಿಸಿರುವಂತಹ ಕೇಸರಿ ಅಥವಾ ಕುಂಕುಮವನ್ನ ಒಂದು ಡಬ್ಬಿಯಲ್ಲಿ ಹಾಕಿ ಮನೆಗೆ ತನ್ನಿ. ಸಿಲ್ವರ್ ಡಬ್ಬಿಯಲ್ಲಿ ಹಾಕಿದ್ರೆ ಉತ್ತಮ. ಅದು ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಒಂದು ಡಬ್ಬಿಯಲ್ಲಿ ಹಾಕಿ ಮನೆಗೆ ತಂದು ಮನೆಯ ಹೊರಗಿನ ಬಾಗಿಲಿನ ಮೇಲೆ ರಾಮ್ ರಾಮ್ ಅಂತ ಬರೀರಿ. ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತೆ. ಇದಿಷ್ಟೇ ಅಲ್ಲ, ಹನುಮಾನ್ ಮಂದಿರದಿಂದ ತಂದಂತಹ ಕುಂಕುಮವನ್ನ ಒಂದು ಬೆರಳಲ್ಲಿ ತಗೊಂಡು ಕಿವಿಯ ಹಿಂದೆ, ಹೌದು ನಿಮ್ಮ ಕಿವಿಯ ಹಿಂದೆ ಒಂದೇ ಒಂದು ಚಿಟಿಕೆ ಕುಂಕುಮವನ್ನ ಹಚ್ಕೊಳ್ಳಿ, ಸಾಕು. ಇದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತನ್ನಿಂದ ತಾನೇ ತೆರೆಕೊಳ್ಳುತ್ತೆ. ಅಷ್ಟೊಂದು ಶಕ್ತಿಯುತವಾಗಿರುತ್ತೆ ಈ ಕೇಸರಿ. ಮತ್ತೊಂದು ಪವರ್ಫುಲ್ ಮಂತ್ರವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನ ನೀವು ಬರೆದಿಟ್ಕೊಳ್ಳೋದು ಉತ್ತಮ. ಓಂ ಹಂ ಹನುಮತೆ ರುದ್ರಾತ್ಮಕಾಯೇ ಹಂ ಫಟ್ ಸ್ವಾಹ. ಈ ಮಂತ್ರವನ್ನ ಭಕ್ತಿಯಿಂದ ಪಠಿಸಿ ನೀವು ಸಿದ್ಧಿ ಪಡ್ಕೊಂಡಿದ್ದೇ ಆದ್ರೆ, ನಿಮಗೆ ಶತ್ರುಗಳಿದ್ರೆ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ದೊಡ್ಡ ರೀತಿಯಲ್ಲಿ ಶನಿಯ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. ನೀವು ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಓಂ ಹಂ ಹನುಮತಯೇ ನಮಃ, ಓಂ ಹಂ ಹನುಮತಯೇ ನಮಃ, ಓಂ ಹಂ ಹನುಮತಯೇ ನಮಃ ಮಂತ್ರವನ್ನ ಪ್ರತಿದಿನ ಪಠಿಸಿದ್ರೆ ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆ, ಮದುವೆಯಾಗೋದಕ್ಕೆ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ, ಆರ್ಥಿಕ ಸಮಸ್ಯೆ ಏನೇ ಇದ್ರೂ ಅದು ನಿವಾರಣೆಯಾಗುತ್ತೆ. ಇನ್ನು ನಿಮಗೆ ಕೆಲಸ ಸಿಗದೆ ಏನಾದರೂ ತೊಂದರೆ ಆಗ್ತಾ ಇದ್ರೆ, ಅದೆಷ್ಟೋ ಕಡೆ ಇಂಟರ್ವ್ಯೂಗಳನ್ನ ನೀಡಿದ್ರೂ ಸರಿಯಾದ ಕೆಲಸಗಳು ಸಿಗದೇ ಇದ್ದಾಗ ನೀವೇನ್ ಮಾಡಬೇಕು ಗೊತ್ತಾ? ಬೆಲ್ಲ ಮತ್ತು ಕಡಲೆ ಹಿಟ್ಟನ್ನ ಬೆರೆಸಿ ಸಣ್ಣ ಸಣ್ಣ 108 ಉಂಡೆಗಳನ್ನ ತಯಾರಿಸಿ. ಯಾರಿಗೆ ಕೆಲಸ ಸಿಗ್ತಾ ಇಲ್ವೋ ಅವರು ಇದನ್ನ ಮಂಗಳವಾರದ ದಿನವೇ ಮಾಡಬೇಕು. ಮಂಗಳವಾರ ರಾತ್ರಿ 8 ಗಂಟೆಗೆ ನೀವು ಆಹಾರ ತಿನ್ನೋ ಮೊದಲು ಸ್ನಾನ ಮಾಡಿ ಶುಚಿಯಾಗಿ ಹಳದಿ ಬಣ್ಣದ ಆಸನದ ಮೇಲೆ ಆಸೀನರಾಗಿ ಈಗ ಒಂದು ಹವನಕುಂಡದಂತಹ ವ್ಯವಸ್ಥೆಯನ್ನ ಮಾಡಿ. ಅಲ್ಲಿ ಮಾವಿನ ಕಟ್ಟಿಗೆ, ಕರ್ಪೂರ ಮತ್ತು ದೇಸಿ ತುಪ್ಪವನ್ನ ಬಳಸಿ ಅಗ್ನಿಯನ್ನು ಉರಿಸಿ. ಇವಾಗ ಭಕ್ತಿಯಿಂದ ಓಂ ಹಂ ಹನುಮತಯೇ ಅವೇಶಾಯ ಸ್ವಾಹ ಎನ್ನುತ್ತಾ ಒಂದು ಉಂಡೆಯನ್ನ ಹಾಕಿ.
ಇದೇ ರೀತಿ 108 ಬಾರಿ ಮಂತ್ರವನ್ನು ಪಠಿಸ್ತಾ ಎಲ್ಲಾ 108 ಬೆಲ್ಲ ಕಡಲೆ ಹಿಟ್ಟಿನ ಉಂಡೆಯನ್ನ ಅಗ್ನಿಯಲ್ಲಿ ಬಿಡಿ. ನಂತರ ಹನುಮಾನ್ ಚಾಲೀಸವನ್ನು ಪಠಿಸಿ. ಈ ಉಪಾಯವನ್ನ ಭಕ್ತಿಯಿಂದ ಮಾಡಿದ್ರೆ ನಿಮಗೆ ಶೀಘ್ರ ಪರಿಹಾರ ಸಿಗುತ್ತೆ. ಅಷ್ಟೊಂದು ಪವರ್ಫುಲ್ ಮಂತ್ರ ಇದಾಗಿದೆ. ನೀವು ದೀರ್ಘಕಾಲದಿಂದ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳನ್ನ ಹೊಂದಿದ್ರೆ ಅದೆಷ್ಟೋ ಔಷಧಿಗಳನ್ನು ಮಾಡಿದ್ರೂ ನೀವು ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ರೆ ಅಥವಾ ಯಾವುದೇ ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲ್ತಾ ಇದ್ರೆ ನೀವು ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಈ ಮಂತ್ರವನ್ನು ಪಠಿಸಬೇಕು. ಈ ಪವರ್ಫುಲ್ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಸಿಗೋದಂತೂ ಖಚಿತ. ಒಂದು ವೇಳೆ ನೀವು ಹಣಕಾಸಿನ ತೊಂದರೆಗಳನ್ನು ತೊಡೆದು ಹಾಕೋದಕ್ಕೆ ಬಯಸಿದ್ರೆ ಮಂಗಳವಾರದ ದಿನ ನೀವು ಕೋತಿಗಳಿಗೆ ಬೆಲ್ಲ ಕಡಲೆ ಬಾಳೆಹಣ್ಣನ್ನು ತಿನ್ನಿಸಿ. ನೀವು ಕೋತಿಗೆ ಆಹಾರವನ್ನು ನೀಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಯಾವುದಾದ್ರೂ ಬಡ ವ್ಯಕ್ತಿಗೆ ದಾನ ಮಾಡಿ. ಪ್ರತಿ ಮಂಗಳವಾರ ಈ ಪರಿಹಾರವನ್ನು ಮಾಡಿದ್ರೆ ನೀವು ಹೆಜ್ಜೆ ಇಟ್ಟ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆರ್ಥಿಕ ಪರಿಸ್ಥಿತಿಯೂ ಕೂಡ ತುಂಬಾನೇ ಸುಧಾರಿಸುತ್ತೆ. ಸಾಧ್ಯವಾದಷ್ಟು ಈ ಕ್ರಮವನ್ನು ಅನುಸರಿಸೋದಕ್ಕೆ ಪ್ರಯತ್ನಿಸಿ. ಕೊನೆಯದಾಗಿ ನಿಮಗೆ ಹೇಳ್ತಾ ಇರೋ ಕಿವಿಮಾತು ಏನು ಅಂತಂದ್ರೆ, ಮಂಗಳವಾರದ ದಿನ ಅಂದ್ರೆ ಹನುಮಂತನ ದಿನ, ಆ ದಿನ ರಾಮರಕ್ಷಾ ಸೂತ್ರವನ್ನು ಪಠಿಸೋದ್ರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತವೆ ಹಾಗೂ ನಿಮ್ಮ ಜೀವನದಲ್ಲಿ ಬಂದಂತಹ ಮತ್ತು ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುತ್ತೆ. ಹಾಗಾಗಿ ಇದನ್ನ ಮಾಡ್ನೋಡಿ. ಈ ಎಲ್ಲಾ ಉಪಾಯಗಳನ್ನ ಮಂಗಳವಾರದ ದಿನವೇ ವಿಶೇಷವಾಗಿ ಮಾಡಬೇಕು ಅನ್ನೋದು ನೆನಪಲ್ಲಿರಲಿ. ಯಾಕಂತಂದ್ರೆ ಮಂಗಳವಾರ ಹನುಮಂತನ ದಿನ, ಆಂಜನೇಯ ಹುಟ್ಟಿದಂತಹ ದಿನ. ಹನುಮಂತನನ್ನ ಸಂಕಟ ಮೋಚನ ಅಂತಾರೆ, ಅಂದ್ರೆ ಎಲ್ಲಾ ಕಷ್ಟಗಳನ್ನ ದೂರ ಮಾಡುವಂತವ ಅಂತ ಅರ್ಥ. ಶ್ರೀರಾಮ ಬಾಳಲ್ಲಿ ಬಂದಂತಹ ದೊಡ್ಡ ದೊಡ್ಡ ಕಷ್ಟಗಳನ್ನ ದೂರ ಮಾಡುವಾಗ ಹನುಮಂತ ಜೊತೆಯಲ್ಲಿಯೇ ಇದ್ದ. ಹಾಗಾಗಿ ನಿಮ್ಮ ಎಲ್ಲಾ ಕಾರ್ಯಗಳು ಈಡೇರಬೇಕು ಅಂತಂದ್ರೆ ಹನುಮಂತನನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು, ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ.